ಚಿಂತನೆ ಮಾಡೋದು ಲೈಫಲ್ಲಿ ತುಂಬ ಕಷ್ಟ. ಆದರೆ ಇವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾಗೇನೆ ಇವರಿಗೆ ಹೆಸರಿಟ್ಬಿಟ್ರು ಅಂತ ಅನ್ಸುತ್ತೆ, ಚಿಂತನ್ ಅಂತ. ಸೊ ನಮ್ಮ ಜೊತೆ ಚಿಂತನ್ ಸರ್ ಇದ್ದಾರೆ ಸರ್, ನಮಸ್ತೆ ಸರ್, ವೆಲ್ಕಮ್. ಬನ್ನಿ ಸರ್. ಎಷ್ಟು ಸಿನಿಮಾಗಳಿಗೆ ನಮ್ಮ ದರ್ಶನ್ ಸರ್ಗೆ ನೀವು ಸ್ಕ್ರಿಪ್ಟನ್ನ ಮಾತ್ರ ಚಿಂತನೆ ಮಾಡಿ 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 ಕೊಡ್ತಿದ್ರಿ, ಫಸ್ಟ್ ಟೈಮ್ ಈಗ ಡೈರೆಕ್ಷನ್ನು, ಇಷ್ಟು ಟೈಮಲ್ಲಿ ಫಸ್ಟ್ ಟೈಮ್ ಡೈರೆಕ್ಷನ್ ಆಗಬೇಕು ಅಂತ ಇಷ್ಟು ಹಂತ ಬೇಕಾಗಿತ್ತಾ ಸರ್ ದರ್ಶನ್ ಸರ್ಗೆ? ಎಲ್ರಿಗೂ ನಮಸ್ಕಾರ ಸರ್. ಒಂದೇ ಒಂದು ರಿಕ್ವೆಸ್ಟು, ಇದು ಒಂಥರ ಫ್ರೆಂಡ್ಶಿಪ್ ಚಾಟು, ಇದು ಬೇಡ ಸರ್ ದಯವಿಟ್ಟು ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಏನಂತ ಅಂದರೆ ಮೊದಲನೇದಾಗಿ ದರ್ಶನ್ ಅವ್ರಿಗೆ ನನ್ನ ಕೃತಜ್ಞತೆಗಳನ್ನ ತಲುಪಿಸ್ತೀನಿ, ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇ ಅವಕಾಶ ಚಕ್ರವರ್ತಿ ನನಗೆ, ಅಂದರೆ ಎಷ್ಟು ದಿನ ಬರಿತಾ ಇದ್ದೆ ಅವ್ರಿಗೋಸ್ಕರ ಈಗ ನಿರ್ದೇಶನ ಮಾಡೋ ಅವಕಾಶ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಅಲ್ಲ, ನಾನು ಏನು ಕೇಳ್ತಿದ್ದೆ ಅಂದರೆ ಇಷ್ಟೊಂದೆಲ್ಲನೂ ನೀವು ಅವ್ರ ಚಿಂತನೆ ಮಾಡಿ ಮಾಡಿ ಕೊಟ್ಟ ಮೇಲೆ ಯಾವುದೋ ಒಂದು ಚಿಂತನೆ ಈಗ, ಯಾಕೆಂದರೆ ಎಲ್ಲ ನಿಮ್ಮದೇ ಕೂಸಾಗಿರ್ತವೆ, ಆ ಕೂಸನ್ನ ನೀವೇ ತೆರೆ ಮೇಲೆ ತರಬೇಕು ಅಂತ ಯಾವತ್ತೂ ಅನ್ನಿಸ್ಲಿಲ್ವ? ಚಕ್ರವರ್ತಿಗೆ ಮಾತ್ರ ಅನ್ನಿಸ್ತಾ ಹೇಗೆ ಅಂದರೆ ನಿರ್ದೇಶನದ ಅವಕಾಶ ಸಿಕ್ಕ ಚಕ್ರವರ್ತಿಗೆ. ಯಾಕಂದ್ರೆ ಇಂಡಸ್ಟ್ರಿ ಅಂತ ಬಂದಾಗ ಹಂತಂತವಾಗಿ ನಾವು ವರ್ಕ್ ಮಾಡಿಕೊಂಡು ತೊಡಗಿಸ್ಕೊಂಡು ಬೆಳೆಯುವಂಥ ವಿಧಾನ ಇರುತ್ತೆ. ಸೊ ಆಮೇಲೆ ಪ್ರತಿಯೊಬ್ಬರಿಗೂ ಒಂದು ವಿಧಾನ ಒಂಚೂರು ಲೈಟ್ ಆಗಿ ಹಂಗೆ ಬಿಡಿಸಿ ಹೇಳಿ. ಇದು ಈ ಕತೆ ಸುಮಾರು ವರ್ಷಗಳಿಂದ ದರ್ಶನವ್ರಿಗೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದೆ. ಸೊ ಕ್ರಮೇಣ ಅದು ನನಗೆ ಪ್ರತಿಯೊಂದು ವಿಚಾರಕ್ಕೂ ಇಂಡಸ್ಟ್ರಿ ಅಂತ ಬಂದಾಗ ಬೆನ್ನೆಲುಬಾಗಿ ಇಂದು ಫಸ್ಟ್ ಇಮಿಡಿಯೇಟ್ಲಿ ಅವರು ದಿನಕರ್ ಮಲ್ಲು. ಸೊ ಇವ್ರಿಗೆ ಇದು ಗೊತ್ತೇ ಇತ್ತು. ನಂತರ ಸಂದರ್ಭ ಬಂದಾಗ ದರ್ಶನ್ ಅವ್ರಿಗೆ ಇದನ್ನು ಹೇಳುವಂಥ ಒಂದು ಸಂದರ್ಭ ಬಂತು. ಆಮೇಲೆ ಅದೇ ಒಂದು ಟೈಮಲ್ಲಿ ನಿರ್ದೇಶನ ಅವಕಾಶ ನಂಗೆ ಅವ್ರು ಮಾಡಿಕೊಟ್ರು. ಈ ಕತೆ ಏನಂತ ಇದ್ದಿದ್ದಕ್ಕೂ ಆ ಒಂದು ಅವಕಾಶ ಅವ್ರು ಮಾಡಿಕೊಟ್ಟಿದ್ದಕ್ಕೂ ಎರಡು ಸಿಂಕ್ ಆಯಿತು. ಸೊ ಅಂದರೆ ಬಹುಶಃ ಟೈಮ್ ಇವಾಗ ಬಂತು ಅನಿಸುತ್ತೆ. ಹಾಗಾಗಿ 11 ವರ್ಷ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು. ಸೊ ಈ ಒಂದು ಬೆಳಗ್ಗೆದಲ್ಲಿ ನಾನು ತೊಡಗಿಸ್ಕೊಂಡು ಸೊ ಇವತ್ತು ಈ ಒಂದು ಉನ್ನತ ಅವಕಾಶ ನಮ್ಗೆ ಸಿಕ್ಕಿದೆ ಇಲ್ಲಿ. ಸರ್, ಈಗ ನೀವು ಫಸ್ಟ್ ಟೈಮ್ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಮಾಡ್ತಾರೋ ಥರಾನೇ, ಆವಾಗಲೇ ನಮ್ಮ ವೀಡಿಯೋದಲ್ಲಿ ಒಬ್ರು ಬಂದ್ಬಿಟ್ಟು ಹಾಯ್ ಹೇಳಿದ್ರು, ಅವ್ರನ್ನು ಹಂಗೆ ರೀಸೆಂಟಾಗಿ ಒಳಗೆ ಕರ್ಕೊಡಣ್ಣ. ಖಂಡಿತ ಬರೋಣ, ಅವರು ಬರ್ಬೇಕಿದೆ, ಅವ್ರದ್ದು ಫಂಕ್ಷನ್ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ನಮ್ಮ ವೆರಿ ವೆರಿ ಫೇವ್ರೆಟ್ ಮ್ಯಾಜಿಕಲ್ ಕಂಪೋಸರ್, ಹೇರ್ ಸ್ಟೈಲ್ ಡಿಫ್ರೆಂಟ್ ಆಗಿದೆ ಸ್ವಲ್ಪ, ಹಂಗೆ ಹಂಗೆ ಅನ್ನಿ ನಮ್ಮ ಪಾನ ಹಂಗೆ ಯಾರು ಹೇಳಿದ್ರು ಇದನ್ನ ಅಂತ ನನಗೆ ಒಂದು ಮಾಹಿತಿ ಇದೆ. ಅವ್ರ ಹೆಸರು ಎ ಇಂದ ಶುರು ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ರೆ, ಈ ಹೇರ್ ಸ್ಟೈಲ್ ಚೆನ್ನಾಗಿದೆ ಇದೇ ಮಾಡ್ಕೊಳ್ಳಿ ಅಂತ. ಅಯ್ಯಯ್ಯೋ, ಅದು ಅವ್ರ ಗುರುಗಳು. ಹೌದು, ಬಟ್ ಬೇರೆ ಎ ಯಾರು ಹೇಳ್ತಾರೆ? ಬಟ್ ಏನು ಹೊಸ ಹೇರ್ ಸ್ಟೈಲ್ ಬಗ್ಗೆ ಹೇಳಿ ಫಸ್ಟ್? ಚೇಂಜ್ ಮಾಡೋಣ ಅಂತ ತುಂಬ ದಿನ ಬೋರ್ ಆಗ್ತಿದೆ, ಒಂದೇ ಚೇಂಜ್ ಮಾಡೋಣ ಅಂತ ಒಂದು ಧೈರ್ಯ ಮಾಡಿದ್ದೆ. ಅಂದರೆ ತುಂಬ ಚೆನ್ನಾಗಿದೆ, ಬಟ್ ಫೈನಲಿ ಇದೇ ಹೇರ್ ಸ್ಟೈಲಿಗೆ ಬರಬೇಕು ಅಂತ ಹೆಂಗೆ ಡಿಸೈಡ್ ಆದ್ರಿ? ಅದು ನಮ್ಮ ಹೇರ್ ಸ್ಟೈಲಿಸ್ಟ್ ಬರೋದಿಲ್ಲ, ನಮ್ಮ ಶೋಸ್ ಟಿ ವಿ ಶೋಸ್ ಎಲ್ಲ ನೋಡ್ಬಿಟ್ಟು ಇಲ್ಲ ಸರ್ ಚೇಂಜ್ ಮಾಡಿ ಒಂದೇ ಥರ ಇದೆ ಮಾಡಿ ಅಂತ ಏನಾದರೂ ಮಾಡ್ತಾರೆ. ಫಸ್ಟ್ ಟೈಮ್ ಮ್ಯೂಸಿಕ್ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ವೈಟ್ ಹೇರ್ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ದರ್ಶನ್ ಸರ್ದು, ಆ ವೈಟ್ ಹೇರ್ನ ಹೇಗೆ ಕನ್ವಿನ್ಸ್ ಮಾಡಿದ್ರಿ ಅಂತ. ನಿಮಗೆ ಎಷ್ಟು ಇಷ್ಟ ಆಯ್ತು ಅಂತ ಅದಕ್ಕೆ ಮೈಂಡ್ ಬಂತು ಸರ್. ದರ್ಶನ್ ಸರ್ ಸಿನಿಮಾ ಮಾಡೋಕ್ಕೆ ಎಷ್ಟೊಂದು ಜನ ಆಸೆ ಇರುತ್ತೆ. ಹೌದು, ನನಗೆ ಫಸ್ಟು ನಾನು ಹೇಳೋದು ನಮ್ಮ ನಿರ್ದೇಶಕರು ಅವ್ರು ನನ್ನ ಧೈರ್ಯ ಇಟ್ಟು ಸಿನಿಮಾ ನಾನು ಮಾಡೋಕ್ಕೆ ಕಾರಣ ಸೂಪರ್ ಸೂಪರ್ ಬೇರೆ ಇದೆ ಬೇರೆ ಏನೂ ಇಲ್ಲ, ಕಾರಣನೇ ಅವರು ಅವರೇನ ದೀಪ ಹಾಕಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಇಂಥ ಒಂದು ಸಿನಿಮಾ ಬೇರೆ, ಫಸ್ಟ್ ಸಿಂಗಲ್ ಸಿಕ್ತು ಇಂಥ ಸಿನಿಮಾ ಸಿಕ್ತು ಅಂತಾರಲ್ಲ, ಒಂದು ಎಲ್ಲ ಚಾಲೆಂಜಸ್ ಇರುವಂಥ ಒಂದು ಸಿನಿಮಾ ಮ್ಯೂಸಿಕ್ ಮಾಡೋದು ಅಷ್ಟೇ, ಲುಕ್ಸು ಅಷ್ಟೇ ಅಂತ. ಸರ್, ಓಪನ್ ಆಗಿ ವಿತೌಟ್ ಡಿಪ್ಲೊಮ್ಯಾಟಿಕ್ ಆನ್ಸರ್, ನಮ್ಗೆ ಅರ್ಜುನ್ ಜನ್ಯನೇ ಬೇಕು ನಿಮ್ಮ ಕತೆಗೆ ಅಂತ ನಿಮಗೆ ನಿಮಗೆ ಅನಿಸಿದ್ದು ಯಾವ ಯಾವ ಹಂತದಲ್ಲಿ? ಇದಕ್ಕೆ ನಾನು ಸುಮ್ಮನೆ ಜೊತೆದಾರೆ ಅಂತ ಸುಮ್ಮನೆ ಪಾಲಿಶ್ ಮಾಡ್ತಾರೆ. ಅಯ್ಯೋ, ಅರ್ಜುನ್ ಅವರು ಯಾಕಂದ್ರೆ ನಾವು ತುಂಬ ಕಿತ್ತಾಡ್ತೀವಿ ಅಷ್ಟು ಓಪನ್ ಮಾಡ್ತೀವಿ. ಅದು ಅದು ಯಾಕಂದ್ರೆ ಎಲ್ಲವೂ ಕೂಡ ಒಂದು ಬರ್ಬೇಕಾಗಿರುತ್ತೆ. ನೋಡಿ, ನೀವಾಗಲೇ ಇದು ಕತೆ ಸರ್ ಬಂದಾಗ ದರ್ಶನ್ ಅವ್ರಿಗೆ ಕತೆ ಹೇಗೆ ಬಂದು ಸೇರ್ಕೊಳ್ತು ಅಂತ ನನಗೆ ಸಿಕ್ಕಿದ್ರೆ ಯಾಕಂದ್ರೆ ತುಂಬ ನನ್ನ ಇಷ್ಟ. ಬಟ್ ಕೆಲವು ವಿಚಾರಗಳಿಗೆ, ಕೆಲವು ವಸ್ತುಗಳಿಗೆ, ಕೆಲವು ಪ್ರಕಾರಗಳಿಗೆ ಅದ್ರದ್ದು ಋಣ ಇರುತ್ತೆ. ಸೊ ಇವಾಗ ಚಕ್ರವರ್ತಿಗೆ ಅರ್ಜುನ್ ಅವ್ರು ಹೇಗೆ ಬಂದ್ರು ಋಣಾನೆ ನಂದವ್ರನ್ನ ಅದ್ರ ಹಿಂದಿನಿಂದನೂ ಒಂದು ಮನವಿ ಇತ್ತು. ಸೊ ಬಟ್ ಏನಂದ್ರೆ ನೋಡಿ, ಅದು ಇದು ಅಂತಲ್ಲ, ಏನೋ ನಾವೇನು ಹೇಳ್ತೀವಿ ಮುಖಸುಟಿಗೆ ಅಂತಲ್ಲ, ಏನೋ ಅದು ಬಂದು ಚಕ್ರವರ್ತಿ ಅಂತ ಏನೋ ಮ್ಯೂಸಿಕ್ ಅಂತ ಬಂದಾಗ ಅರ್ಜುನ್ ಅವರ ಮಾಡಬೇಕು ಬಂತು. ಆ ಸಂದರ್ಭ ಹಾಗೆ ಹೇಳ್ಕೊಂಬಂತು. ಸೊ ಅವರೇ ಬಂದು ಸೇರ್ಕೊಂಡ್ರು. ಆವಾಗ ಪ್ರತಿ ಒಂದು ಹಾಗೆ ಹೇಳಿದಂಗೆ ಅವಾಗ ಆಲ್ಬಮ್ 4 ಸಾಂಗ್ ಇದೆ, 4 ಬೇರೆ ಬೇರೆ ಕಾಲಘಟ್ಟ ಕಾಲ್ ಮಾಡ್ಬೋದು. ಅಂದರೆ
86 ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 90s ಮಿಡ್ ನಡೆಯುತ್ತೆ, ಇನ್ನೊಂದು 2000 ನಡೆಯುತ್ತೆ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಥರ ಮಾಡೋ ಪ್ರಯತ್ನ ಅವರು. ನಮ್ಗೆ ಅದೇನೇ ಆಗ್ತಿತ್ತು, ಬಟ್ ಅದು ಕನ್ಸ್ಯೂಮ್ ಮಾಡೋದು ಆಮೇಲೆ ಕನ್ವಿನ್ಸ್ ಮಾಡೋದಿದೆಲ್ಲ ಎರಡು ಕಷ್ಟ. ನನಗೆ ಇದೇ ಬೇಕು ಅಂತ ನಾನು ಅವ್ರಿಗೆ ಹೇಳೋದು, ನಾನು ಹೀಗೆ ಮಾಡ್ಕೊಡ್ತೀನಿ ಅಂತ ಅವ್ರು ನನಗೆ ಹೇಳೋದು, ಎರಡು ಕಷ್ಟ ಆಯಿತು. ಎರಡಕ್ಕೂ ಇದು ಬಂದೆ ತಿಳಿಸಬೇಕಾಗಿತ್ತು, ಅವಾಗಷ್ಟು ನಾವು ರೆಕ್ರೂಟ್ ಮಾಡ್ಬೋದಾಗಿತ್ತು, ಇದು ಅದು ಸೂಟ್ ಆಗುತ್ತಾ ಇಲ್ವಾ. ಬಟ್ ಇಲ್ಲಿ ಅದಕ್ಕೋಸ್ಕರ ಸಾಕಷ್ಟು ಸಾಕಷ್ಟು ಚರ್ಚೆಗಳಾಗಿದ್ದಾವೆ, ಇದ್ರೂ ಒಂದು ಫಿಕ್ಷನ್ ಆಗಿದೆ, ಬೆದರ್ಕೊಂಡಿದ್ದೀವಿ. ಯಾಕಂದ್ರೆ ಕ್ರಿಯೇಟಿವಿಟಿ ಇಲ್ಲದ ಫಿಕ್ಷನ್ ಆಗಿರಬೇಕು. ಬಟ್ ಅದನ್ನ ಕೇಳಿ ನನ್ನ ಶಿಸ್ತು ಆರಾಮ ಮರಗಿದ್ದೀನಿ. ಸೂಪರ್ ಸೋ ಸರಿ, ಎಷ್ಟು ಗತಗಳನ್ನ ಇಬ್ರು ಗಲಾಟೆ ಆದ್ಮೇಲೆ ಫಸ್ಟ್ ಫೋನ್ ಮಾಡಿ ಅಂದ್ರೆ ಅದು ವರ್ಕ್ ಅನ್ನೋದಿಬ್ರು ಗೊತ್ತಿತ್ತು. ಇಷ್ಟು ವರ್ಷ ಜರ್ನಲ್ಲಿ ಮೆಚ್ಚುಬಿಟ್ಟು ನಾವು ಇವತ್ತು ಅದ್ರಿಂದ ಇರೋ ಅಂತಾನ ಬೇರೆ. ಸೊ ಇವನ್ ಹ್ಯಾವ್ ಸೀನ್ ಆ ಸ್ಕ್ರಾಚ್ ಇಂದ ಅವ್ರು ಸ್ಟ್ರಗಲ್ ಮಾಡಿ ಇವತ್ತು ಏನ್ ಬಂದು ನಾವು ಸುತ್ತಿತ್ತು, ಖುಷಿ ಆಗುತ್ತೆ. ಸಿನಿಮಾಗೆ ಇಷ್ಟು ವೈಡ್ ಅನ್ ಬಿಟ್ಟು ಅಂದ್ರೆ ನಾವು ಮನೆ ಎಲ್ಲ ಅಪ್ಲೋಡ್ ಮಾಡಿದ್ವಿ, 7 ಲಕ್ಷದ ಮೇಲ್ಪಟ್ಟು ಮುಟ್ಟಿಸ್ತಾರೆ. ಅವ್ರನ್ನ ನಮಸ್ಕಾರ ಹೇಳ್ತಿದ್ದಾನೆ, ಯಾಕಂದ್ರೆ ಒಬ್ಬ ಒಬ್ಬ ಹೀರೋ ರೀಚ್ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಜಸ್ಟ್ ಒಂದು ಸ್ಟ್ರಿಲ್ಸ್ ಹಾಕಿದೀವಿ, ಅದನ್ನ ಮಾತಾಡ್ತಾರೆ ಮ್ಯೂಸಿಕ್ ಏನು ಜನ ಕೇಳ್ತಾರೆ, ಏನು ರೀಚ್ ಆಗ್ತದೆ. ಸೊ ನನ್ನ ಸಿನಿಮಾದ ಓಪನಿಂಗ್ ಪ್ರಮೋಷನಲ್ ಆಕ್ಟಿವಿಟಿ ಶುರುವಾಗಿದೆ ಇಲ್ಲಿಂದ, ಅದನ್ನ ನಾನು ನದಿ ಹಾಕ್ಕೋಬೇಕು ಅಂತ ಅವ್ರು ತಗೊಂಡು ಸಮುದ್ರ ಮಾಡಿದ್ರು. ಇಲ್ಲ ಇಲ್ಲ ಏನಂದ್ರೆ ಖುಷಿ ಆಗುತ್ತಲ್ಲ, ಈಗ ಅವರು ಸುಮ್ಮನೆ ರೈಟರ್ ಆಗಿಲ್ಲ, ಅವ್ರು ಮಾತಾಡಿದ್ರೆ ಡೈಲಾಗ್ ಅಲ್ಲ ಅಂದ್ರೆ ಏನೋ ಒಂದು ತುಂಬ ನೀಟಾಗಿರುತ್ತೆ ಕನ್ನಡ. ಸೊ ನನಗೆ ತುಂಬ ಖುಷಿಯಾಗಿ ಖುಷಿ ಆಯ್ತು ಸಿನಿಮಾ ಹಾಡ್ಬೇಕು. ತುಂಬ ಅದ್ಭುತ ಹಾಡ್ಬಿಟ್ಟಿದ್ದಾರೆ, ಯಾಕಂದ್ರೆ ಇನ್ ಮುಂದೆ ನಾವು ಎಷ್ಟು ಸಿನಿಮಾಗಳು ಮಾಡ್ತೀನೋ ಅಥವಾ ಮಾಡೋದು ಗೊತ್ತಿಲ್ಲ ನನಗೆ. ಬಟ್ ಇದೊಂದು ಸಿನಿಮಾ ಆಗಿದೆ, ಈ ಸಿನಿಮಾ ನನ್ಗೆ ಯಾವಾಗಲೂ ಫಸ್ಟ್ ಲವ್, ಸೊ ಫಸ್ಟ್ ಮೂವಿ. ಸೊ ಅದು ನನಗೆ ಯಾವತ್ತು ಉಳಿದ್ಬಿಡುತ್ತೆ. ಫ್ಯಾಂಟಾಸ್ಟಿಕ್. ಸೊ ಫಸ್ಟ್ ಲವ್ಗೆ ತೂ ಸೂಪರ್ ಆಗಿ ಒಂದು ಗಟ್ಟಿಮೇಳ ಬರ್ಸಿರೋರು ಅಂತ ಹೇಳ್ಬೋದು. ಇವಾಗ ನಾನು ಅದನ್ನು ಕೇಳ್ತಾ ಇದ್ದೆ, ಇವಾಗ 3 ಸಿನಿಮಾ ಮಾಡಿದ್ದು ಎಫರ್ಟ್ ಒಂದರಲ್ಲೇ ಅಂತ. ನಿಮಗೆ ಇಲ್ಲಿ ಹಂತ ಹಂತಕ್ಕೆ ಸಿನಿಮಾ ಮಾಡಬೇಕು ಅಂದರೆ ಹಂತ ಹಂತಕ್ಕೆ ಮ್ಯೂಸಿಕ್ ಕೊಡಬೇಕು ಅಂತ ಹೇಳಿದಾಗ ಯರಾಸ್ಗೆ 4-5 ಸಿನಿಮಾ ಎಫರ್ಟ್ ಒಟ್ಟಿಗೆ ಬಿತ್ತ? 100% ಸರ್, ಯಾಕಂತಂದ್ರೆ ಮ್ಯೂಸಿಕ್ ಮಾಡೋದು. ಆಮೇಲೆ ಸರಿ, ಒಂದೇ ನಿಮಿಷ, ನಾನು ಇವ್ರಿಗೂ ಹೇಳಿದೆ ಇದು ನಮ್ಮ ಹತ್ರ ಇದು ಬೇಡ, ಇದು ಕೈ ಹಿಂಗೆ ಬೇಡ ಆಯ್ತು ಅಂತ ಫ್ರೀಯಾಗಿ ಮಾತಾಡ್ತಾ ಇದ್ದೀವಿ. ಇಲ್ಲ, ಇದು ಕಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಒಳಗಡೆ ಇರೋದಲ್ಲ, ಒಳಗಡೆ ಹಂಗೆ ಲಾಕ್ ಆಗ್ಬಿಡುತ್ತೆ. ಸ್ವಲ್ಪ ಓಪನ್ ಅಪ್ ಆಗಿ ಇಲ್ಲ, ಈ ಸಿನಿಮಾ ತುಂಬ ಕಷ್ಟ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ದರ್ಶನ್ ಸರ್ ಅಷ್ಟೊಂದು ಮೌಂಟ್ ಎವರೆಸ್ಟ್ ಸರಿ, ಆ ಮೌಂಟ್ ಎವರೆಸ್ಟ್ಗೆ ನಾನು ಡೈರೆಕ್ಟರ್ ಆಗಿ ಸಾಂಗ್ಸ್ ಎಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಗೊತ್ತು. ಇನ್ನೊಂದು ಇದರಲ್ಲಿ ಡೈರೆಕ್ಟ್ರು ಒಂದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ತಂದುಬಿಟ್ಟಿದ್ದೆ. ಇದನ್ನು ಈಸಿಯಾಗಿ ಮಾಡ್ಬೋದು, ಇದು ಸ್ಕ್ರಿಪ್ಟ್ ಓರಿಯೆಂಟೆಡ್ ಮ್ಯೂಸಿಕ್. ಯಾವತ್ತು ಸ್ಕ್ರಿಪ್ಟ್ ಓರಿಯೆಂಟೆಡ್ ಮ್ಯೂಸಿಕ್ ಮಾಡಿದಾಗ ನೀವು ಏನೇ ಮಾಡಿದ್ರು ಇಟ್ ಇಸ್ ನಾಟ್ ಕಮರ್ಷಿಯಲ್, ಕರೆಕ್ಟ್, ಇಟ್ ಇಸ್ ಗೋ ವಿತ್ ದ ಸ್ಕ್ರಿಪ್ಟ್. ಬಟ್ ಇಲ್ಲಿ ಚಾಲೆಂಜ್ ಏನಂದ್ರೆ ಐ ಹ್ಯಾವ್ ಟು ಮೇಕ್ ಇಟ್ ಕಮರ್ಷಿಯಲ್ ಬಿಕಾಸ್ ಇಟ್ ಹ್ಯಾವ್ ಚಾಲೆಂಜ್. ಸೂಪರ್ ಸೂಪರ್. ಇದು ಸ್ಕ್ರಿಪ್ಟ್ ಜೊತೆ ಮ್ಯಾಚ್ ಆದರೆ ಅವರ ವೆಯ್ಟ್ಗೆ ಈ ಹಾಡು ತಡೀತಿಲ್ಲ. ಸರಿ, ಹಾಡು ವೆಯ್ಟ್ ಚೆನ್ನಾಗಿರಲಿ ಅಂತ ಹಾಕಿದ್ರೆ ಸ್ಕ್ರಿಪ್ಟ್ ತಡೀತಿಲ್ಲ. ಆ ಒಂದು ಇದರಲ್ಲಿ ತುಂಬ ಒಂದು ಡಿಪ್ಲೊಮ್ಯಾಟಿಕ್ ಅನ್ಸೋ ಮಾಡಿ ಇವರು ಮಾರ್ಗದಲ್ಲಿ ನಾನು ಕೂಡ ಅದೇ ದಾರಿ ಮೇಲೆ ಇಬ್ಬರನ್ನು ಪರಮಾತ್ಮ ಇಬ್ಬರು ಮಕ್ಕಳು ಒದ್ದಾಡ್ತಾವೆ, ಈ ಮಗು ಏನು ಒದ್ದಾಡ್ತದೆ, ಇದೇನು ಒದ್ದಾಡ್ತದೆ, ಬರ್ರಂತ ಹಿಂಗೆ ಕರ್ಕೊಂಬಂದು ಕೂರಿಸಿ ಆಮೇಲೆ ನಾವು ಮಾಡಾದ್ಮೇಲೆ ಜನಕ್ಕೆ ಅದನ್ನು ಕೊಟ್ಟು ಆಗ ನಿಜವಾಗ್ಲೂ ಪರಮಾತ್ಮ ಕಾಣಿಸ್ತಾ ಏನು ಪ್ಲಾನ್ ಮಾಡಿದ್ದ. ಆನಂದ್ ಆಡಿಯೋ ಎಲ್ಲ ಕೂಡ ಇನ್ ಟೈಮ್ಲಿ ಅವರು ಅಪ್ಡೇಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ
ಜನಗಳನ್ನು ತಲುಪಿಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಸೊ ಏನಾದರೂ ಮ್ಯೂಸಿಕ್ ನಾವು ಮಾಡ್ತೀವಿ ಅದು ರೀಚ್ ಆಗಬೇಕು. ಅದು ಅವರು ಮೀಡಿಯಂ ಆಗಿ ಜನಗಳಿಗೆ ಮೀಡಿಯಂ ಆಗಿ ವರ್ಕ್ ಮಾಡಿದ್ದಾರೆ, ತಲುಪಿಸಿದ್ದಾರೆ. ಸೊ ವಿ ಆರ್ ಆಲ್ ಹ್ಯಾಪಿ. ಥ್ಯಾಂಕ್ ಯು ಶ್ಯಾಮ್ಜಿ, ಥ್ಯಾಂಕ್ ಯು ಆನಂದ್. ಫ್ಯಾಂಟಾಸ್ಟಿಕ್. ಸೊ ಅರ್ಜುನ್ ಅವ್ರಿಗಂತೂ ಆನಂದ್ ಅವ್ರಿಗೆ ಒಂಥರ ಎರಡನೇ ಮನೆ, ಮೂರನೇ ಮನೆ ಆ ಥರ ಅಂತ ಕರಿಬೋದು. ಎಲ್ಲ ಹಿಟ್ ಸಾಂಗ್ಸ್ ಆಲ್ಬಮ್ಸಲ್ಲಿರೋದು ಚಿಂತನ್ ಸರ್ ನಾನು ಬೀಳ್ಕೊಡ್ತೀನಿ. ಇವಾಗ ಈ ರಿಯಾಕ್ಷನ್ ನೋಡಿ ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಮನಸ್ಸು ತುಂಬಿ ಬರ್ತಾ ಇದೆ. ಜೀವನದ ಎಷ್ಟೊಂದು ಒಳ್ಳೊಳ್ಳೆ ಕ್ಷಣಗಳಿರುತ್ತೆ, ಅಂಥ ಒಳ್ಳೆ ಕ್ಷಣದಲ್ಲಿ ದರ್ಶನ್ ಸಾರ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಎಲ್ಲರೂ ಜನ ಆಡಿಯನ್ಸ್ ಬಾಸ್ ಏನು ಮ್ಯೂಸಿಕ್ ಮಾಡ್ತಾರೆ ಬಾಸ್ ಅದೊಂದು ಪ್ರೆಷರ್ ಅಲ್ಲ, ಏನು ಗಿಟ್ಬೇಕು ಗೊತ್ತ ಬಾಸ್ ನಮ್ಮ ಬಾಸ್ ನೀವು ಮಾಡ್ತಿರ್ತೀರಾ ನೋಡ್ಕೊಳ್ಳಿ ನೋಡ್ಕೊಳ್ಳಿ ವಾರ್ನಿಂಗ ಪ್ರೆಷರ್ ವಾರ್ನಿಂಗ್ ಸರಿ ಮಾಡಲ್ಲ ಮಾಡ್ತು ಸ್ಕ್ರಿಪ್ಟ್ ಮೇಲೆ ಈ ಥರ ಇದೆ. ಸೊ ಎಲ್ಲ ಚಾಲೆಂಜಸ್ಗಳನ್ನ ಮಾಡಿ ಹೇಳ್ತೀನಿ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ರಿಯಾಕ್ಷನ್ ವಾಟ್ ಐ ಕಾಲ್ ವಾವ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಎಷ್ಟನೇ ಸಿನಿಮಾ ಎಷ್ಟನೇ ಸಿನಿಮಾ ಇದೆ? ಇಟ್ ಇಸ್ ನಿಯರಿಂಗ್ ಟು 70. ಮೈ ಗಾಡ್. ಸೊ 70th ಸಿನಿಮಾ ಅಂತ ಲೆಕ್ಕ ತೊಗೊಂಡು ನೋ ಪ್ರಾಬ್ಲಮ್. ಹಾಂ, ಸೊ 70th ಸಿನಿಮಾ ಅಂತ ಲೆಕ್ಕ ತೊಗೊಂಡು ದಿಸ್ ಇಸ್ ದ ಬೆಸ್ಟ್ ರಿಯಾಕ್ಷನ್ ಅಂತ ಹೇಳಿದ್ರೆ ಎಲ್ಲ ಮಾಡಿದ್ದೀವಿ. ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಅವಾರ್ಡ್ಸ್ ಬಂದಿದ್ದಾರೆ. ಇದು ಹಬ್ಬ ಜನ ಫೋನ್ ಮಾಡ್ತಾರೆ ಆಮೇಲೆ ಎಲ್ಲರೂ ಈ ರೇಂಜ್ಗೆ ಓಪನ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲ ಹಾಡಿದ್ದು ಮೂರು ಹಾಡಿದ್ದು ಒಂದು ಹಾಡು 9 lakh ಹಾಡು ಬಂದಿಲ್ಲ 3 lakh ಬಂದಿದೆ. ಒಂದು ಟ್ರೈಲರ್ ಥೀಮ್ ಮ್ಯೂಸಿಕ್ ಕೊಟ್ಟಿದ್ದೀವಿ ಅದು ಹತ್ತರಿಂದ 1 lakh ಚೆನ್ನಾಗಿ ಮಾಡ್ತಾ ಕೈ ಹಿಡಿತಾರೆ ಚೆನ್ನಾಗಿ ಮಾಡಿದ್ರೆ ಬೈತಾರೆ. ಸೂಪರ್. ಸೊ ಇದೆಲ್ಲವೂ ನಮ್ಮ ಗುರು ಶಂಕರಾಚಾರ್ಯ ಅವ್ರಿಗೆ ಅರ್ಪಣೆ. ಶಂಕರಾಚಾರ್ಯ ಮುಂದೆ ಜನ್ಯ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ ಆಗಲಿ ಅಥವಾ ಕರಿಯರ್ ಲೆವೆಲ್ ಅಲ್ಲ ಆಗಲಿ ಚಕ್ರವರ್ತಿನ ಒಂದು ಬೆಂಚ್ ಮಾರ್ಕ್ ಥರ ಮಾಡೋಕೆ ಶುರು ಮಾಡ್ತೀರ? ಖಂಡಿತ. ಅಂದರೆ ಎಲ್ಲರೂ ದರ್ಶನ್ ಸಾರಲ್ಲೇ ಏನು ನೆನಪಿದೆ ಅದನ್ನ ಟೈಟಲ್ ಸಾಂಗ್ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾ ನೀವು ಮಾಡಬೇಕಾದ್ರೆ ನೀವೇ ಭಯ ಪಡ್ಬೇಕು ಆ ಸಾಂಗ್ ಹೇಳಬಲ್ಲ ಅಂತ ಹಂಗಿರ್ಬೇಕು. ಅದು ಯಾವ ಟೈಮು ಪಾಪ ಟೈಮ್ ಅದು ಹಂಗೆ ಆಗೋಯ್ತು. ಈಗ ನೆಕ್ಸ್ಟ್ ಅವ್ರ ಸಿನಿಮಾ ಮಾಡ್ತಾ ಇದ್ದೀನಿ ಅದ್ರ ಟೈಟಲ್ ಸಾಂಗ್ ಏನು ಮಾಡೋದು ಪ್ರಕಾಶ್ ಅವರ ವೆರಿ ನೈಸ್. ಸೂಪರ್. ಸೊ ಈಗ ತಾರಕ್ಗೆ ಯಾವ ಥರ ಮ್ಯೂಸಿಕ್ ಅಂತ ನಿಮಗೆ ಕನ್ಫ್ಯೂಸ್ ಆಗೋ ಲೆವೆಲ್ಗೆ ಚಕ್ರವರ್ತಿ ಸಾಂಗ್ ಸಿಟ್ ಆಗಿದೆ. ಇಲ್ಲ ಐ ಆಮ್ ವೆರಿ ಶೋರ್ ದಟ್ ಯು ವಿಲ್ ರಾಕೆಟ್ ದಟ್ ಆಲ್ಸೋ. ಚಕ್ರವರ್ತಿಗಿಂತ ಒಂದು ಲೆವೆಲ್ ಜಾಸ್ತಿ ಇರುತ್ತೆ ತಾರಕ್ ಅಂತ. ಸೊ ಆಲ್ ದಿ ವೆರಿ ಬೆಸ್ಟ್. ಸೊ ಚಕ್ರವರ್ತಿ ಬಗ್ಗೆ ಇನ್ನೂ ಮಾತಾಡ್ತೀವಿ ಬಿಗ್ಗೆಸ್ಟ್ ಎಂಬ ಪ್ಲೇಸ್ ಅನ್ನೋದನ್ನ. ಆ್ಯಸ್ ಆಲ್ವೇಸ್ ವಂಡರ್ಫುಲ್ ವಂಡರ್ಫುಲ್ ಟಾಕಿಂಗ್. ಸೂಪರ್. ಸೊ ಹಾಗೆ ಈ ಒಂದು ಸಣ್ಣ ಒಂದು ಚರ್ಚೆಯಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನೀವು ಹೇಳಿದ್ರೆ ಒಂದಷ್ಟು ಜನ ಜಾಸ್ತಿ ಲೈಕ್. ಕಾರ್ನರ್ ಸೀಟ್ ವಿತ್ ನವೀನ್ ಶೌರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಇದರ ಹೆಸರು ಕಾರ್ನರ್ ಸೀಟ್ ಇರ್ಬೋದು ಬಟ್ ನಾವೆಲ್ಲ ಫ್ರೆಂಡ್ಸ್ ಇರೋದು ನಿಮ್ಮ ಆಶೀರ್ವಾದದಿಂದ. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್.